सरकार विरुद्ध नौकरर समर इदे रीतिया मुंदुवरियुत्ता षरक्षरि निर्धारवन्न गुरुस्वामी खंडिसिद्याके ई रीतियादंत हलवारु प्रश्नेगळु कूड ईग मूडता इवे। ईगागले सरकारद विरुद्धवागि सरकारि नौकररु समरवन्न सारिद्रु ಈ ಒಂದು ಸಮರ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ। ಯಾಕೆ ಅಂತ ಹೇಳಿದ್ರೆ ಷಡಕ್ಷರಿ ನಿರ್ಧಾರವನ್ನ ಗುರುಸ್ವಾಮಿ ಖಂಡಿಸಿದ್ದಾರೆ। ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರವರಲ್ಲೇ ಭಿನ್ನಾಭಿಪ್ರಾಯಗಳು। ಸಚಿವಾಲಯ ನೌಕರರ ಸಂಘ ಬೆಂಬಲ ನೀಡಿದೆ, ಆದರೆ ಷಡಕ್ಷರಿ ನಿರ್ಧಾರಕ್ಕೆ ಮಾತ್ರ ನಮ್ಮ ವಿರೋಧ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಗುರುಸ್ವಾಮಿ ಅವರು ಮಾತನಾಡಿದ್ದಾರೆ। ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಾವು ಬೆಂಬಲವನ್ನ ನೀಡಿದ್ವಿ। ಅಧ್ಯಕ್ಷರು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದಾಗಿತ್ತು, ಸರ್ಕಾರ ಜೊತೆ ಇನ್ನು ಚರ್ಚೆ ಮಾಡಬೇಕಾಗಿತ್ತು, ಸರ್ಕಾರದ ಜೊತೆಗೆ ಇನ್ನು ಕೂಡ ಚರ್ಚೆ ಮಾಡಬೇಕಾಗಿತ್ತು, ನೌಕರರ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದಷ್ಟೇ ನಮ್ಮ ಕೆಲಸ। ನೌಕರರ ಪರ ಯಾರೇ ಪ್ರತಿಭಟನೆ ಮಾಡಿದ್ರೂ ಕೂಡ ನಾವು ಬೆಂಬಲವನ್ನ ಕೊಡ್ತೀವಿ। ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸಚಿವಾಲಯ ನೌಕರರ ಸಂಘ ಬೆಂಬಲ ನೀಡಿದೆ, ಆದರೆ ಷಡಕ್ಷರಿ ನಿರ್ಧಾರಕ್ಕೆ ಮಾತ್ರ ನಮ್ಮ ವಿರೋಧ ಇದೆ, ಅಸಮಾಧಾನ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಗುರುಸ್ವಾಮಿ ಅವರು। ಎಸ್ ಗಮನಿಸ್ತಾ ಇದೀವಿ, ಇಲ್ಲಿ ಸರ್ಕಾರಿ ನೌಕರರಿಗೆ ಶೇಕಡಾ 17ರಷ್ಟು ವೇತನವನ್ನ ಹೆಚ್ಚಳ ಮಾಡಲಾಗಿದೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೊಮ್ಮಾಯಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ। ಇಂತ ಸಂದರ್ಭದಲ್ಲಿ ಇಲ್ಲಿ ನೌಕರರ ನಡುವೆ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಭುಗಿಲೇಳ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ। ಷಡಕ್ಷರಿ ಅವರು ತೆಗೆದುಕೊಂಡಂತ ನಿರ್ಧಾರವನ್ನ ಗುರುಸ್ವಾಮಿ ಅವರು ಖಂಡಿಸಿದ್ದಾರೆ। ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಸರ್ಕಾರಿ ನೌಕರರಲ್ಲೇ ಎರಡು ಗುಂಪುಗಳಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ।